हेलो फ्रेंड्स, वेलकम बैक टू मई चानल। एलू आरामी अंदी इवती वीडियो बंदू सूप वो हेलो वेट म्यनेजम्मेटे मत हटे नमें तुम फ्रीक्वेंटी तुम अंतुदे बेंतु अर्ध कपु तोगरी बड़े अर्ध कपु मसूर दा वो टेबल स्पून मेतिया इन वन हवर् मुंचे नानूर नेताी नेट्रे बेग दा ईजी आगते वन हवर् मुंचे नेट्रे आवर् आगे नान नईट मीनि याकंद्रे नान नईट इन कंस्यूम हाँ कुर तकनी अदे वो टेबल स्पून तुप हाकी तुप बेड़े बटर अथवा आयि हाकोबू बुले मत शुंठि दौडदे हे पेस्ट मेरदे हाकी इन तोगरी बड़े मसूर दा मेतिया इन हाकोतनी नमगेन वेजिटेरियन इंडियन फुडली ना जास्ती दास यूजी लाट्स आफ् प्रोटीन अंत हेलबू या नमें प्रोटीन तुम सी दाली हाँ नमें हेल्थ अथवा वेट म्यनेजम्मेटे तुम हेल्प मेतिया अस्े नमें हेल्थ तुम वे मेडिसिनल वैल्यू इोद्रे वो मीडियम सैज़ू टमाटो हाकोतनी ಮತ್ತೆ ಸೋರೆಕಾಯಿ ಬಾಟಲ್ ಗಾರ್ಡ್ ಇದು ನೀರಿನ ಅಂಶ ಜಾಸ್ತಿ ಇರುತ್ತೆ weight loss ಗೆ ನಮಗೆ ತುಂಬಾ ಒಳ್ಳೆದಿದೆ ನೀವು ಆದಷ್ಟು ನೈಟ್ ಇದನ್ನ ಸೂಪ್ ಮಾಡ್ಕೊಂಡು ಕುಡಿದ್ರೆ ನಿಮಗೆ ಯಾರು ನಿದ್ದೆ ಇಲ್ಲದೆ ಬಳತಾ ಇರ್ತಿರೋ ಅಂದ್ರೆ ನಿದ್ದೆ ಚೆನ್ನಾಗಿ ಬರಲ್ಲ ಅಂತ ಹೇಳ್ತಿರೋ ಅವರು ಇದನ್ನ ಈ ಸೂಪ್ ಅನ್ನು ಮಾಡ್ಕೊಂಡು ಕುಡಿದ್ರೆ ತುಂಬಾ ಚೆನ್ನಾಗಿ ನಿದ್ದೆ ಬರುತ್ತೆ ಇದಕ್ಕೆ 1 ಕಪ್ ಅಷ್ಟು ನೀರು ಹಾಕ್ತಾ ಇದೀನಿ ಜೊತೆಗೆ ಅರ್ಧ ಟೇಬಲ್ ಸ್ಪೂನ್ ಅಷ್ಟು ಅರಿಶಿನ ಸ್ವಲ್ಪ salt ಟೇಸ್ಟಿಗೆಲ್ಲ ಇದು ಸೋರೆಕಾಯಿ ಅದೆಲ್ಲ ಬಾಯ್ಲ್ ಆಗೋದಕ್ಕೆ ಎಷ್ಟು ಬೇಕು ಅಷ್ಟು ಸೋರೆಕಾಯಿ ಹಾಕ್ತಾ ಇದೀನಿ ಆನಿಯನ್ ಏನು ಯೂಸ್ ಮಾಡ್ತಿಲ್ಲ ಇಲ್ಲಿ ಹಾಗಾಗಿ ನೀವು ಆದಷ್ಟು ನೀವು ಏನಂತ ಹೇಳಿದ್ರೆ ಮೆಣಸಿನಕಾಯಿ ಅದೆಲ್ಲ ಅವಾಯ್ಡ್ ಮಾಡ್ಕೊಂಡು ಪೆಪ್ಪರ್ ಯೂಸ್ ಮಾಡ್ತಿರೋದ್ರಿಂದ ಹೆಲ್ತ್ ಗೆ ತುಂಬಾ ಒಳ್ಳೆದಿದೆ salt ಹಾಕ್ಬಿಟ್ಟು ಲಿಡ್ ಕ್ಲೋಸ್ ಮಾಡಿ ನಾಲ್ಕು ವಿಶಲು ಅದನ್ನ ಕೂಗಿಸ್ಕೋಬೇಕು ನಿಮಗೆ ಬ್ಲೆಂಡರ್ ಇಲ್ಲ ಅಂತ ಹೇಳಿದ್ರೆ ತಣ್ಣಗಾಗಿ ಮಾಡ್ಕೊಂಡು ಸ್ವಲ್ಪ ನೀವು ಮಿಕ್ಸಿ ಜಾರಿಗೆ ಹಾಕೊಂಡು ಅದನ್ನ ರುಬ್ಕೊಳ್ಳಿ ತುಂಬಾ ಗಟ್ಟಿ ನಮಗೆ ಅಂದ್ರೆ ತುಂಬಾ ನಯಸ್ ಬೇಡ ಅಂತ ಹೇಳಿದ್ರೆ ನೀವು ಸ್ವಲ್ಪ ಬಾಯಿಗೆ ಸಿಗೋ ತರನೇ ನೀವು ಅದನ್ನ ಬ್ಲೆಂಡ್ ಮಾಡ್ಕೋಬಹುದು ನಾನು ಇಲ್ಲಿ ಬ್ಲೆಂಡರ್ ಯೂಸ್ ಮಾಡಿ ಬಿಸಿ ಇರುವಾಗನೇ ಬ್ಲೆಂಡ್ ಮಾಡ್ಕೋತಾ ಇದೀನಿ ಆಗಿದೆ ಇವಾಗ ಇದನ್ನ ಇನ್ನೊಂದು ಸ್ವಲ್ಪ ಕುದಿಸ್ಬಿಟ್ಟು ನಾವು ಅದನ್ನ ಇಟ್ಕೋಬಹುದು ಇದನ್ನ ನೈಟ್ ನೀವು ಆದಷ್ಟು ಮಾಡ್ಕೊಂಡು ಕುಡಿದ್ರೆ ನಿದ್ದೆ ಬರಲ್ಲ ಅನ್ನೋರು ಮತ್ತೆ ಹೊಟ್ಟೆ ನಮಗೆ ಜಾಸ್ತಿ ಬೇಡ ಊಟ ಲೈಟಾಗಿ ಫುಡ್ ಬೇಕು ಅಂತ ಹೇಳಿದ್ರೆ ಇದನ್ನ ಹೊಟ್ಟೆ ತುಂಬಾ ಕುಡಿಬಹುದು ಯಾಕಂತ ಹೇಳಿದ್ರೆ ಡೈಜೆಷನ್ ಗೆ ಇದು ಸಪೋರ್ಟ್ ಮಾಡುತ್ತೆ ಮಾರ್ನಿಂಗ್ ನಮಗೆ ಮೋಷನ್ ಕ್ಲಿಯರ್ ಆಗುತ್ತೆ ಹಾಗಾಗಿ ನೈಟ್ ನಿದ್ದೆ ಬರಲ್ಲ ಅನ್ನೋರು ಇದನ್ನ ಮಾಡ್ತಾ ಕುಡಿತಾ ಬಂದ್ರೆ ಒಂದು 20 ಡೇಸ್ ಅಲ್ಲೇನೇ ನಿಮಗೆ ಅದರದ್ದು ಫುಲ್ ರಿಸಲ್ಟ್ ಗೊತ್ತಾಗುತ್ತೆ ನಿಮಗೆ ಫಸ್ಟ್ ಡೇನೇ ಅದರದ್ದು ಫೀಲ್ ಗೊತ್ತಾಗುತ್ತೆ ಬಟ್ ಸೋರೆಕಾಯಿ ನೀರಿನ ಅಂಶ ಜಾಸ್ತಿ ಇರೋದ್ರಿಂದ ಮತ್ತೆ ಹಾಗಾಗ್ಬಿಟ್ಟು ನೀವು 20 ಡೇಸ್ ರೆಗ್ಯುಲರ್ ಆಗಿ ಕುಡಿತಾ ಬಂದ್ರೆ ವೆಯ್ಟ್ ಲಾಸ್ ನಿಮಗೆ ಗೊತ್ತಾಗುತ್ತೆ ಮತ್ತೆ ನಿದ್ದೆ ಪ್ರಾಬ್ಲಮ್ನು ಹೋಗುತ್ತೆ ನೋಡಿ ಇವಾಗ ಸ್ಟೌ ಆಫ್ ಮಾಡಿದ್ದೀನಿ ಸ್ವಲ್ಪ ಹೊತ್ತು ಬಿಟ್ ಆದಮೇಲೆ ರುಚಿಗೆ ನೋಡಿಕೊಂಡು ಉಪ್ಪು ಬೇಕಾದರೆ ಹಾಕ್ಕೊಳ್ಳಿ ಮತ್ತೆ ನಾನು 3/4 ಟೇಬಲ್ ಸ್ಪೂನ್ ಅಷ್ಟು ಪೆಪ್ಪರ್ ಪೌಡರ್ ಹಾಕ್ತಾ ಇದೀನಿ ಜಾಸ್ತಿ ಬೇಕಂದ್ರೆ ನೀವು ಕ್ವಾಂಟಿಟಿ ರೈಸ್ ಮಾಡ್ಕೊಳ್ಳಿ ಒಂದು ಲೆಮನ್ ತಗೊಂಡಿದ್ದೀನಿ ಅದದೆಲ್ಲ ನಾನು ಜ್ಯೂಸ್ ತೆಕ್ಕೊಂಡ್ಬಿಟ್ಟು ಹಾಕೋತಾ ಇದೀನಿ 2-3 ಟೇಬಲ್ ಸ್ಪೂನ್ ಅಷ್ಟು ಜ್ಯೂಸ್ ಸಿಕ್ಕಿದೆ ಅದನ್ನು ಆ್ಯಡ್ ಮಾಡ್ತಾ ಇದೀನಿ ಇದಕ್ಕೆ ಕೊತ್ತಂಬರಿ ಸೊಪ್ಪು ಹಾಕ್ಬಿಟ್ಟು ಮಿಕ್ಸ್ ಮಾಡಿ ಸರ್ವಿಂಗ್ ಬೌಲ್ಗೆ ನೀವು ಶಿಫ್ಟ್ ಮಾಡ್ಕೊಳ್ಳಿ ಹೆಲ್ದಿಯಾಗಿರೋಂಥ ಸೂಪ್ ರೆಡಿ ಆಯಿತು ದಿನದಲ್ಲಿ 2 ಟೈಮ್ಸ್ ಬೇಕಿದ್ರೂ ಇದನ್ನು ಕನ್ಸ್ಯೂಮ್ ಮಾಡ್ಬೋದು ನೀವು ಹೆಲ್ದಿಯಾಗಿರುತ್ತೆ ನೀವು ಮಕ್ಕಳಿಗೆ ಕೊಡುವಾಗ ನೈಟ್ ಆದಷ್ಟು ಅವಾಯ್ಡ್ ಮಾಡಿ ಡೇ ಟೈಮಲ್ಲಿ ಕೊಡಿ ಅವರನ್ನು ಸತ ಕನ್ಸ್ಯೂಮ್ ಮಾಡ್ಬೋದು ಇನ್ನು ಏಜ್ ಆದವರಿಗೆ ಇದು ಹೊಟ್ಟೆ ಫುಲ್ಫಿಲ್ ಮಾಡುತ್ತೆ ಮತ್ತು ಡೈಜೆಷನ್ ಏನು ಇರುತ್ತೆ ಅವ್ರಿಗೆ ಪ್ರಾಬ್ಲಮ್ ಏನಾದ್ರು ಇದ್ದರೆ ಅದು ಮೋಷನ್ ಎಲ್ಲ ಕ್ಲಿಯರ್ ಆಗುತ್ತೆ ಹಾಗಾಗಿ ತುಂಬ ಹೆಲ್ದಿಯಾಗಿರೋಂಥ ಸೂಪ್ ರೆಡಿ ಆಯಿತು ಇದನ್ನು ಸರ್ವಿಂಗ್ ಬೌಲ್ಗೆ ಶಿಫ್ಟ್ ಮಾಡ್ಕೋತಾ ಇದ್ದೀನಿ ಯಾರು ಸಬ್ಸ್ಕ್ರೈಬ್ ಮಾಡದೆ ವಿಡಿಯೋ ನೋಡ್ತಾ ಇದ್ದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಆಲ್ ಆಪ್ಷನ್ ಸೆಲೆಕ್ಟ್ ಮಾಡ್ಕೊಳ್ಳಿ ನನ್ನ ಮುಂದೆ ಬರೋ ಎಲ್ಲ ವಿಡಿಯೋಗಳು ನಿಮಗೆ ನೋಟಿಫಿಕೇಷನ್ ಸಿಗುತ್ತೆ ಇದನ್ನು ಟ್ರೈ ಮಾಡಿ ನೋಡಿ ರಿಸಲ್ಟ್ ನಿಮಗೆ ಗೊತ್ತಾಗುತ್ತೆ ಇವತ್ತಿನ ವಿಡಿಯೋ ಎಂಡ್ ಮಾಡ್ತಾ ಇದ್ದೀನಿ ಥ್ಯಾಂಕ್ಸ್ ಫಾರ್ ವಾಚಿಂಗ್ ಟೇಕ್ ಕೇರ್ ಬಾಯ್ ಹ್ಯಾವ್ ಎ ಗುಡ್ ಡೇ